ಮುಂದಿನ ಕ್ಷೇತ್ರ ತರೀಕೆರೆ. ಇಲ್ಲಿ ಬಿಜೆಪಿಯಿಂದ ಡಿ ಎಸ್ ಸುರೇಶ್ ಅವರು, ಜೊತೆಯಲ್ಲಿ ಅವ್ರಿಗೂ ಕೂಡ ಕಾಂಪಿಟೇಷನ್ ಇದೆ, ಆನಂದಪ್ಪ ಸುರೇಶ್ ಜೊತೆಯಲ್ಲಿ ಇದ್ದವರು ಅವರು ಕೂಡ ಕೇಳ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಗೋಪಿಕೃಷ್ಣ ಮತ್ತು ಶ್ರೀನಿವಾಸ್ ಇವರುಗಳ ಚರ್ಚೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ಸಲ್ಲಿ ಗೋಪಿಕೃಷ್ಣ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಅರ್ಧ ಗೆದ್ದಂಗೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಗೋಪಿಕೃಷ್ಣ ಅವರು. ಯಾಕಂದ್ರೆ ಒಂದಷ್ಟು ಸಾಂಪ್ರದಾಯಿಕ ಓಟ್ಗಳು ಅಂತ ವ್ಯಕ್ತಿಗತವಾದ ಬಿಜೆಪಿಯಿಂದ ಅಲ್ಲಿ ಶಾಸಕ ಡಿ ಎಸ್ ಸುರೇಶ್ ಹಾಗೆ ಆನಂದಪ್ಪ ಸುರೇಶ್ ಜೊತೆಯಲ್ಲಿ ಅವರು ಕೂಡ ಟ್ರೈ ಮಾಡ್ತಾರೆ ಟಿಕೆಟ್ಗೆ ಅಂತ. ಮತ್ತೊಂದು ಕಡೆ ಗೋಪಿಕೃಷ್ಣ ಹಾಗೆ ಮಾಜಿ ಶಾಸಕ ಶ್ರೀನಿವಾಸ್ ನಡೀತಾ ಇದೆ. ಗೋಪಿಕೃಷ್ಣ 2013 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 1500 ಓಟ ಸೋತಿದ್ರು. ಹೌದು, 18ರಲ್ಲೂ ನಿಂತ್ಕೊಂಡು 1,30,000 ಓಟ್ ತಗೊಂಡಿದ್ರು. ಈ ಸೀಟ್ ರವಿ ನಿನ್ಗೆ ಬಿ ಫಾರ್ಮ್ ಗೋಪಿ, ಎಲ್ಲೂ ಹೋಗ್ಬೇಡ ಗೋಪಿ, ನಿಂಗೆ ಬಿ ಫಾರ್ಮ್ ಬಿ ಅಂತ ಸೀಟ್ ರವಿ ಹೇಳ್ತಾ ಇದ್ರು. ರವೀಣ್ಣ ಹೇಳ್ತಾರೆ, ರವೀಣ್ಣ ಹೇಳ್ತಾವ್ರೆ ನಂಗೆ ಟಿಕೆಟ್ ಅಂತ ಗೋಪಿ ನಂಬ್ಕೊಂಡಿದ್ರು. ಕಾಂಗ್ರೆಸ್ ಅವರು ಬಾಪ ಟಿಕೆಟ್ ಕೊಡ್ತೀವಿ ಅಂದ್ರು ಬೇಡ. ಯಾಕೆ ಬೇಡ ಅಂದ್ರೆ, ಇಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಶ್ರೀನಿವಾಸ್ ಅವರು ಇದಾರಲ್ಲ, ಅವ್ರು ರೇಣುಕಾ ಇಲ್ಲಮ್ಮದ ಯಾವ್ದೊಂದು ಸೊಸೈಟಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದ್ದು, ಮೊನ್ನೆ ಕುರುಬ ಸಮುದಾಯದ ಈವೆಂಟ್ ಅಲ್ಲಿ ಅವರ ಸ್ಟೇಜ್ ಮೇಲೆ ತಿಸ್ತೇ ಹೋದಂಥದ್ದು, ಕುರುಬ ಸಮುದಾಯದಲ್ಲಿ ಅವ್ರ ಬಗ್ಗೆ ಒಂದಷ್ಟು ವಿರೋಧ ಇರತಕ್ಕಂಥದ್ದು, ಇವೆಲ್ಲ ಅಲ್ಲಿ ವ್ಯತ್ಯಾಸಗಳಾಗಿದೆ. ಏನು ಗೋಪಿಕೃಷ್ಣ ಮಡಿವಾಳ ಸಮುದಾಯಕ್ಕೆ ಸೇರಿದ್ರು, ಹಲವು ವರ್ಷಗಳಿಂದ ಕೋಟಿ ಗಟ್ಟಲೆ ಹಣನ ಜನಗೋಸ್ಕರ ಸ್ಪೆಂಡ್ ಮಾಡಿದ್ದಾರೆ. ಮನುಷ್ಯನ ಕಾಳಿ ಬರೇನು ಹೇಳಿದೆ, ಈ ಮನುಷ್ಯನಿಗೆ ಯಾವ್ದಾರ ಪಾರ್ಟಿ ಟಿಕೆಟ್ ಕೊಟ್ಟಿದ್ರೆ ಎಮ್ ಎಲ್ ಎ ಆಗ್ಬಿಟ್ಟಿರೋ ಅಂತ. ಎರಡನೇ ವಿಚಾರ, ಸಿ ಟಿ ರವಿ ಅವರು ಇವ್ರನ್ನ ಕಡೆಯವರೆಗೂ ಕಾಯಿಸಿ 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 18ರಲ್ಲಿ ಯಾಮಾರಿಸೋದು. ಹೌದು, ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡ್ತೀವಿ ಅವ್ರು ಹೋಲಿಲ್ಲ. ಅವತ್ತು ಈತ ಹೋಗದೇ ಇರೋ ಕಾರಣ ಬೇರೆಯವ್ರು ಟಿಕೆಟ್ ಕೊಟ್ಟರು ಅವರು. ಅವತ್ತು ಕಾಂಗ್ರೆಸ್ ಟಿಕೆಟ್ ತಗೋಬಿಟ್ಟಿದ್ರೆ ಸಿ ಟಿ ರವಿ ಮಾತು ನಂಬದೆ ಇವ್ರಿಗೆ ಕಾಂಗ್ರೆಸ್ಸಿಂದ ಗೆಲ್ಲಬಹುದು. ಹೌದು, ಒಂದು ಸಿ ಟಿ ರವಿ ಯಾರ ಟಿಕೆಟ್ ಕೊಡಿಸಿದ್ರೆ ಏನೋ ಒಂದು ಆಗಿರೋದು. ಈಗ ಗೋಪಿಕೃಷ್ಣ ಬಹುತೇಕ ಟಿಕೆಟ್ ಕನ್ಫರ್ಮ್ ಅಂತ ಡಿ ಕೆ ಶಿವಕುಮಾರ್ ಕಡೆಯವ್ರು ಹೇಳ್ತಾರೆ. ಗೋಪಿಕೃಷ್ಣ ನಂಗೆ ಟಿಕೆಟ್ ಕನ್ಫರ್ಮ್. ಶ್ರೀನಿವಾಸ ನಂಗೆ ಫೋನ್ ಮಾಡಿದ್ರು, ಶಿವರೇ ಟಿಕೆಟ್ ಆಗದೇ ಇರಲಿ ಜೆ ಡಿ ಎಸ್ ಅಂತ ಹಾಕ್ಬಿಟ್ಟಿದ್ರಿ, ನೋ 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 ನಂಗೆ ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಅಂತಂದ್ರು. ಶ್ರೀನಿವಾಸ್ ಫೋನ್ ಮಾಡಿದ್ರು, ಓಕೆ ಲಾಸ್ಟ್ ಟೈಮ್ ಸರ್ವೆ ಆದ್ಮೇಲೆ ಡಿ ಎಸ್ ಸುರೇಶ್ ಗೋಪಿಕೃಷ್ಣ ವರ್ಸಸ್ ಶ್ರೀನಿವಾಸ್ ಫೈಟ್, ಆನಂದಪ್ಪ ಬಿಜೆಪಿಯ ಆಸ್ಪಿರೆಂಟ್. ಓಕೆ, ಸೊ ಈ ಕ್ಷೇತ್ರ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಡಿಸೆಂಬರ್ ತಿಂಗಳ ಟ್ರೈ. ಹೌದು, ಗೋಪಿಕೃಷ್ಣ ಕಾಂಗ್ರೆಸ್ ನನಗೆ ಗ್ಯಾರಂಟಿ ಅನ್ಕೊಂಡು ಕೂತವ್ರೆ, ಶ್ರೀನಿವಾಸ್ ನಂಗೂ ಗ್ಯಾರಂಟಿ ಅಂತವ್ರೆ. ಬಟ್ ಗೋಪಿಕೃಷ್ಣ ಪರವಾಗಿ ಹೆಚ್ಚಿನ ಲಾಬಿ ನಡೀತಾ ಇದೆ ತರೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.